ನಮ್ಮ ನರ್ಸರಿ ಟೀಚರ್ಸ್ ಯಾರಿದ್ದಾರೆ ಅವರಿಗೆ ನಾವು ಹೇಗಾದರೂ ಗುತ್ತಿಗೆ ಆಧಾರದ ಮೇಲೆ ಇರ್ತಾರೆ ಅವರು, ಬೇರೆ ಕಡೆಗೂ ತೆಗೆದುಕೊಳ್ಬೇಕಾದ್ರೆ ಅವರಿಗೆ ಜಾಸ್ತಿ ಕ್ವಾಲಿಫಿಕೇಷನು ಬೇಕಾಗಿಲ್ಲ, ಅವರು ನೋಡ್ಕೊಳ್ತಾ ಬರ್ತಾ ಇದ್ದಾರೆ ಮಕ್ಕಳಿಗೆ ಹೇಗೆ ನರ್ಸರಿವರೆಗೆ ನೋಡ್ಕೊಳ್ಬೇಕು ಅಂತ. ಈಗ ಯಾರ್ಯಾರು ನಮ್ಮ ಶಿಕ್ಷಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೋದಾಗ ಎರಡು ವಿಚಾರ ಬರ್ತಾ ಇದೆ, ಅವರು ಯಾರ್ಯಾರು ವಿದ್ಯಾ ಅರ್ಹತೆ ಇಲ್ಲ ಅವ್ರಿಗೆ ತೆಗೆದುಕೊಳ್ಳಲ್ಲ, ಅದಕ್ಕೆ ಯಾವ ಥರದ್ದು ನಾವು ಅದರಲ್ಲಿ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಬಂದಾಗನೇ ಕೊಡ್ತಾ ಇದ್ದೀನಿ, ಈಗ 2 ವರ್ಷ ಆಗ್ತಾಯಿದೆ, ಆ ವರ್ಷನೂ ಕೊಟ್ಟಿದ್ದೀನಿ, ಈ ವರ್ಷನೂ ಕೊಟ್ಟಿದ್ದೀನಿ, ಈ ಪ್ರಕಾರ ಅವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಂಬರ್ ಟು, ಈಗ 45 ವರ್ಷ 50 ವರ್ಷ 55 ವರ್ಷಕ್ಕೆ ಏನು ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನು ನಾವು ಶಿಕ್ಷಣ ಇಲಾಖೆಗೆ ಮಾತಾಡಿದ್ದೀವಿ ಸೆಕ್ರೆಟ್ರಿಗೆ, ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ನಾವು ಇನ್ಸಿಸ್ಟ್ ಮಾಡ್ತಾ ಇಲ್ಲ, ನಾವು BEd TEd ಇತ್ಯಾದಿ ಏನು ಪಾಸ್ ಮಾಡಿದ್ದಾರೆ ಅವ್ರಿಗೆ ಇಟ್ಕೊಳ್ತೀವಿ ಅಂತ. ಮೂರನೇ ವಿಚಾರ, ನಾವು 10-15% ಟೀಚರ್ ಸರಿಯಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ 15-20% ಟೀಚರ್ಸು ನಮ್ಮ ಲೆಕ್ಕದಲ್ಲಿ ಸರಿ ಇಲ್ಲ. ಆ 15-20% ಹೆಡ್ ಮಾಸ್ಟರ್ಸ್ ಅಲ್ಲಿಂದ ಬರ್ತಿರುವುದರಿಂದ, ಯಾಕೆಂದರೆ ನಾವು ಹೆಡ್ ಮಾಸ್ಟರ್ಸು ಕೊಟ್ಟಿಲ್ಲ, ನಮ್ಮ ಕಡೆಗೆ BBMPಯಲ್ಲಿ ಇರ್ತಕ್ಕಂಥ ಟೀಚರ್ ಸಂಖ್ಯೆ ದಿನನಿತ್ಯ ಕಡಿಮೆ ಆಗ್ತಿರುವುದರಿಂದ, ನಮ್ಮ ಹತ್ರ ಟೀಚರ್ಸ್ಗೆ ಹೆಡ್ ಮಾಸ್ಟರ್ ಕೊಡ್ತೇ ಇರುವುದರಿಂದ ಆ ಶಿಕ್ಷಣ ಇಲಾಖೆಯಿಂದ ಅವರು ಬರ್ತಾರೆ. 10-15% ಇಲ್ಲಿಂದ ಏನು ಟೀಚರ್ ಸರಿ ಇಲ್ಲ ಅಂತ ಆಗ್ಬಿಡುತ್ತೆ, ಅವರಿಗೆ ಅರ್ಹತೆ ಇಲ್ಲ, ಅವರಿಗೆ ಜಾಗದಲ್ಲಿ ಬೇರೆಯವ್ರಿಗೆ ತೊಗೊಳ್ತೀವಿ. ಶಿಕ್ಷಕರು ತೆಗೆದುಕೊಳ್ಬೇಕಾದ್ರೆ SDMC ಮುಖಾಂತರ ತೆಗೆದುಕೊಳ್ಳುತ್ತೇವೆ, SDMC ಅವರಿಗೆ ಡೈರೆಕ್ಷನ್ ಕೊಡ್ತೀವಿ, ಯಾರ್ಯಾರು ನಮ್ಮ ಹತ್ರ ಹಿಂದೆ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರಿಗೆ ವಿದ್ಯಾ ಅರ್ಹತೆ ಇದೆ ಅವರಿಗೆ ತೆಗೆಯುವುದು ಬೇಡ, ಯಾರಿಗೆ ವಿದ್ಯಾ ಅರ್ಹತೆ ಇಲ್ಲ ಅವ್ರು ತೆಗೆಯಲೇಬೇಕಾಗಿರುತ್ತದೆ, ಅದು ಅನಿವಾರ್ಯ ಕಾರಣ ಇದೆ. ಮತ್ತು ಗೆಸ್ಟ್ ಲೆಕ್ಚರರ್ಸ್ಗೆ SDMC ಮುಖಾಂತರ ತೆಗೆದುಕೊಳ್ತಾ ಇರುವುದರಿಂದ ಆ ಪೋಷಕರಿಗೆ ಅಟ್ಲೀಸ್ಟ್ ಹತೋಟಿಗೆ ಟೀಚರ್ ಬರ್ತಾರೆ, ಅವರು ಟೀಚರ್ ಬರ್ತಾರೆ. ಶಿಕ್ಷಣ ಇಲಾಖೆಯಿಂದ ನಮ್ಮ BRC CRC ಇತ್ಯಾದಿ ಇರುವುದರಿಂದ 15 ದಿವಸಕ್ಕೆ ಒಮ್ಮೆ ಅವರಿಗೆ ಟ್ರೈನಿಂಗ್ ಇರುತ್ತೆ, ದೆನ್ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಅವರಿಗೆ ಕಳಿಸ್ಬೋದು, ನಾವು ಬೇರೆ ಬೇರೆ ದೀರ್ಘಾವಧಿ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿಯೂ ಕೂಡ ಕಳಿಸ್ಬೋದು. ಹೀಗಾಗಿ ಟೀಚರ್ಸು ನಿರಂತರವಾಗಿ ತಮ್ಮ ಬೋಧನೆ ಏನಿದೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಬರುವುದಿಲ್ಲ ಅಂತ ದೃಷ್ಟಿಯಿಂದ ಈ ಎಲ್ಲ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ, 80% ಜನರಿಗೆ ಏನು ತೊಂದರೆ ಉಂಟಾಗುವುದಿಲ್ಲ, ಅದು ನಾವು ನೋಡ್ಕೊಳ್ಳುತ್ತೇವೆ. ಸರ್, ಅವರನ್ನ ನಿಮ್ಮ ವ್ಯಾಪ್ತಿಯಲ್ಲಿ ಇಟ್ಕೊಂತೀರಾ ಅಥವಾ SDMCಗೆ ಡೈರೆಕ್ಷನ್ ಕೊಡ್ತೇವೆ, ಯಾವ ಯಾರು ನಮ್ಮ ಶಾಲೆಯಲ್ಲಿ ಬೋಧನೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ವಿದ್ಯಾ ಅರ್ಹತೆ ಇದೆ ಅವರಿಗೇ ಆಯ್ಕೆ ಮಾಡಬೇಕು ಅಂತ SDMCಗೆ ಡೈರೆಕ್ಷನ್ ಕೊಡ್ತೀವಿ. ಡಿಗ್ರಿ ಕಾಲೇಜ್ ಮೇಲೆ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ, ಯಾಕೆಂದರೆ ಆ ಕಡೆಗೆ ನಾವು ಮೀಟಿಂಗ್ ಮಾಡಲಿಲ್ಲ, ಉನ್ನತ ಶಿಕ್ಷಣ ಇಲಾಖೆ ಜೊತೆಗೆ ನಮ್ಮದು ಚರ್ಚೆ ಆಗಿಲ್ಲ. ಡಿಗ್ರಿ ಕಾಲೇಜನ್ನು ಒಂದು ಶಿಫ್ಟ್ ಮಾಡಬೇಕಾಗಿರುತ್ತದೆ, ಆದರೆ ಯಾವಾಗ ಆಗ್ತದೆ ಈಗ ನಾವು ಸ್ವಲ್ಪ ಅವ್ರ ಜೊತೆಗೆ ಮಾತುಕತೆ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತೇವೆ. ಡಿಗ್ರಿ ಕಾಲೇಜ್ ಸಂಬಂಧ ಇದು ಮಾಡ್ತೀವಿ, ಈಗ ಡಿಗ್ರಿ ಕಾಲೇಜ್ಗೂ ಸ್ಟಾರ್ಟ್ ಮಾಡ್ತೀವಿ, ಫಸ್ಟ್ ಇದನ್ನು ಮುಗಿಸೋಣ. ನಮ್ಮ ಸ್ಕೀಮ್ ಏನಿದೆ ಅರ್ಥ ಮಾಡಿಕೊಡ್ರಿ, ಆಲ್ ದ ಸ್ಕೂಲ್ಸ್ ನಾವು BBMPಯಿಂದ ಹಣ ಖರ್ಚು ಮಾಡ್ತಾ ಇದ್ದೀವಿ, ಆಸ್ತಿ ನಮ್ಮದು ಇರುತ್ತೆ, ಕಟ್ಟಡ ನಮ್ಮದು ಇರುತ್ತದೆ, ನಿರ್ವಹಣೆ ನಮ್ಮದು ಇರುತ್ತದೆ, ಅಂದರೆ ಸೆಕ್ಯೂರಿಟಿ ಮಾಡುವುದು, ಕ್ಲೀನ್ಲಿನೆಸ್ ಹಾಕ್ಕೊಳ್ಳುವುದು, ಸ್ಟೇಷ್ನರಿ ಅದನ್ನು ಇದು ಏನು ಇದನ್ನು ಕಂಟಿಂಜೆನ್ಸಿ ವೆಚ್ಚ ಏನಿರುತ್ತದೆ ಬೋರ್ಡ್ಗೆ ಬರೋದು ಅದು ನಾವು ಕೊಡುವುದು, ಈ ಎಲ್ಲ ನಾವು ಕೊಡುವುದು. ಬರೀ ಶಿಕ್ಷಕರು ಮಾತ್ರ ಶಿಕ್ಷಣ ಇಲಾಖೆ ಕಂಟ್ರೋಲ್ಗೆ ಬರಬೇಕು, ಅದರಲ್ಲಿಯೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಇದೆ. ಇದು ಬೇರೆ ರಾಜ್ಯಗಳಿಂದ ಅಥವಾ ಈ ರಾಜ್ಯದಿಂದನೇ ಬೇರೆ ಬೇರೆ ಭಾಗದಿಂದ ಬೆಂಗಳೂರಿಗೆ ಬಂದುಬಿಡ್ತಾರೆ ಅಂತ ಏನು ಭಾವನೆ ಇದೆ, ಅದಕ್ಕೆ ಅವರೇನೇ ಕಡಿವಾಣ ಹಾಕ್ತಾ ಇದ್ದಾರೆ. ಯಾಕೆಂದರೆ ಅವರಿಗೂ ಕೂಡ ಗೊತ್ತಿದೆ, ಎಲ್ಲರಿಗೂ ಓಪನ್ ಮಾಡಿಬಿಟ್ರೆ ಬೆಂಗಳೂರಿಗೆ ಬಂದುಬಿಡ್ತಾರೆ, ಆ ಬೆಂಗಳೂರಿಗೆ ಬಂದುಬಿಟ್ರೆ ಇವ್ರಿಗೆ ಕೂಡ ಕಷ್ಟ ಉಂಟಾಗ್ತಾ ಇದೆ. ಹೀಗಾಗಿ ಆ ಥರ ಸಮಸ್ಯೆ ಇಲ್ಲ, ಅವರು ಕೂಡ ಡಿಸೈಡ್ ಮಾಡಿದ್ದಾರೆ ಯಾರಿಗೂ ಬೆಂಗಳೂರಿಗೆ ಬಿಡಬೇಕಾದ್ರೆ ಅವರು ಹೆಡ್ ಮಾಸ್ಟರ್ಸು ಮತ್ತು ಒನ್ ಟೀಚರ್ ಬೇಕಾದರೆ ಕೊಡ್ಬೋದು. ಹೀಗಾಗಿ 15-20% ಟೀಚರ್ಸ್ ಬರ್ಬೋದು. ಪ್ರತಿ ವರ್ಷ 15-20% ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ನಮ್ಮ ಭಾವನೆ ಏನಿತ್ತು ಅದು ಅವರು ಒಪ್ತಾ ಇಲ್ಲ, ಯಾಕೆಂದರೆ ಅವರಿಗೆ ಟೀಚರ್ಸ್ ಕೊಡ್ತಾ ಇದೆ. ಹೀಗಾಗಿ ಅವರು 15-20%ಗೆ ಮಾತ್ರ ಕೊಟ್ಟು ಉಳಿದು ಎಲ್ಲ SDMC ಮುಖಾಂತರನೇ ಮಾಡ್ತಾರೆ, SDMC ಮುಖಾಂತರನೇ ಈ ಟೀಚರ್ಸ್ಗೆ ನಾವು ಆಯ್ಕೆ ಮಾಡ್ತೀವಿ.